ಹಾಯ್ ಫ್ರೆಂಡ್ಸ್, ನೀವು ಕೆ ಆರ್ ಟಿ ಟಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ನಾನು ಕೂಡ ಇದೇ ನೋಟ್ಸ್ ಕೋಚಿಂಗಲ್ಲಿ ಕಲಿತಂತಹ ನೋಟ್ಸನ್ನು ಓದಿ ಪಾಸ್ ಆಗಿದ್ದೇನೆ. ಹಾಗಾಗಿ ದಯವಿಟ್ಟು ಕೊನೆವರೆಗೂ ನೋಡಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ ನೋಡಿ, ಅಧ್ಯಾಯ 5 ಬದಾಮಿ ಚಾಲುಕ್ಯರು. ಇಲ್ಲಿ ಇವತ್ತು ಬದಾಮಿ ಚಾಲುಕ್ಯರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ, ದಕ್ಷಿಣ ಭಾರತವನ್ನು ವಶಪಡಿಸಿಕೊಂಡ ಹಾಗೂ ಕರ್ನಾಟಕದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಿ ಆಳ್ವಿಕೆ ಮಾಡಿದ ಮನೆತನ ಇದು. ವಾತಾಪಿಯ ಸುತ್ತಮುತ್ತಲಿನ ರೈತರು ಚುಕ್ಕು ಸಲಿಕೆ ಎಂಬ ಕನ್ನಡದ ಪದಗಳು ವ್ಯಾಪಕವಾಗಿ ಬಳಸುತ್ತಿರ್ತಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ಇವು ಏನಪ್ಪ ಅಂದರೆ ಒಂದು ರೀತಿಯ ಕೃಷಿಯ ಉಪಕರಣಗಳಾಗಿರ್ತವೆ. ಈ ಚಕ್ಕೆ ಸಲುಕೆ ಎಂಬ ಪದದಿಂದಲೇ ಚಾಲುಕ್ಯರು ಎಂಬ ಹೆಸರು ಬರುತ್ತೆ. ನಿಂತಿದ್ದೀವಿ, ಚಕ್ಕೆ ಮತ್ತು ಸಲುಕೆ ಎಂಬ ಈ ಪದದಿಂದಲೇ ಚಾಲುಕ್ಯರು ಎಂಬ ಒಂದು ಹೆಸರು ಬರುತ್ತೆ. ಸ್ಥಾಪಕರು ಯಾರು ಅಂದರೆ ಜಯಸಿಂಹ. ಇವನ ಒಂದು ನಂತರ ಮಗನಾದ ರಣರಾಗ ಆಳ್ವಿಕೆ ಮಾಡ್ತಾನೆ. ಮೊದಲನೇ ಒಂದು ರಾಜಧಾನಿ ಹೈವೇಳೆ ಆಗಿರುತ್ತೆ, ಆರ್ಯಪುರ ಅಂತ ಮೊದಲು ಕರೀತಾ ಇರ್ತಾರೆ ಅದನ್ನು. ಎರಡನೇ ರಾಜಧಾನಿ ಬದಾಮಿ ವಾತಾಪಿ ಕೊಂಡ ಆಗಿರುತ್ತೆ. ರಾಜ್ಯ ಲಾಂಛನ ಬಲರ್ಮುಖವರ ಆಗಿರುತ್ತೆ. ಧರ್ಮ ವೈದಿಕವಾಗಿರುತ್ತೆ. ಆಡಳಿತ ಭಾಷೆ ಕನ್ನಡ ಕೂಡ ಆಗಿರುತ್ತೆ. ಈಗ ಪ್ರಮುಖ ಶಾಸನಗಳು ಯಾವುದು ಅಂದರೆ, ಬದಾಮಿ ಶಾಸನ 1ನೇ ಪುಲಿಕೇಶಿ ಸ್ಥಾಪನೆ ಮಾಡ್ತಾನೆ. ನೀಲಗುಂದ ಶಾಸನ ಮಂಗಳೇಶನ ಕುರಿತು ಇದೆ ಇದು. ಇದು ಬದಾಮಿ ಶಾಸನ 1ನೇ ಪುಲಿಕೇಶಿ ಕುರಿತು ಈ ಶಾಸನ ಹೊಂದಿದೆ. ಹಾಗೆ ಚೋಹಾ ಅಸ್ಸಂ ಶಾಸನ ಹೊಂದಿದೆ. ಹೈವಳ್ಳಿ ಶಾಸನ 2ನೇ ಪುಲಿಕೇಶಿಯ ಸಾಧನೆ ಇದೆ. ಹೈದರಾಬಾದ್ ಶಾಸನ 1ನೇ ವಿಕ್ರಮಾದಿತ್ಯನ ಬಗ್ಗೆ ಉಲ್ಲೇಖಗೊಂಡಿದೆ. ಹಾಗೆ 1ನೇ ಪುಲಿಕೇಶಿ, ಇಲ್ಲಿ ಮುಖ್ಯವಾಗಿ 1ನೇ ಪುಲಿಕೇಶಿ ಬಗ್ಗೆ ಮಾತನಾಡೋಣ ನಾವು. ಈತ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ. ಇವನು ಕ್ರಿಸ್ತಶಕ 540 ಕದಂಬರ ಕೊನೆಯ ಅರಸ ಕೃಷ್ಣವನನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ. ಈತ ಬಾದಾಮಿ ಸುತ್ತಲೂ ಕೋಟೆಯನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನು ಮಾಡಿಕೊಂಡ ಅಧಿಕಾರಕ್ಕೆ ಇವನು ಕೂಡ ಬರ್ತಾನೆ. ಓಕೆ, ನೆಕ್ಸ್ಟು ನೋಡೋಣ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನೋಡೋಣ. ಈ ಇಮ್ಮಡಿ ಪುಲಿಕೇಶಿಯವರು ಕ್ರಿಸ್ತಶಕ 609 642 ಆಳ್ವಿಕೆ ನಡೆಸ್ತಾರೆ. ಈತ ಪ್ರಸಿದ್ಧ ಅರಸ. ಇವನ ಮೂಲ ಹೆಸರು ಎರೆಯೇ ಅಂತ ಬರುತ್ತೆ. ಈತನ ಒಂದು ಸಾಧನೆ ತಿಳಿಸುವ ಶಾಸನ ಐವಳ್ಳೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದು ಮೂಗುತ್ತಿ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಒಂದು ಕೆತ್ತಲಾಗಿದೆ. ಹಾಗೆ ಇದನ್ನು ರಚಿಸಿದ ಕವಿ ರವಿಕೀರ್ತಿ ಈ ಶಾಸನದಲ್ಲಿ ಇವನನ್ನು ಪರಮ ಭಾಗವೇ ಎಂದು ವರ್ಣಿಸಲಾಗಿದೆ. ಪ್ರಮುಖ ಸಾಧನೆಗಳು ಏನಪ್ಪ ಅಂದರೆ, ಈತ ಚಿಕ್ಕಪ್ಪನಾದ ಮಂಗಳೇಶನನ್ನು 70 ಸಿಂಧಿಗೆ ಕದನದಲ್ಲಿ ಕೊಲೆ ಅಧಿಕಾರಕ್ಕೆ ಬರ್ತಾನೆ. ಈತ ಮಂಗಳೇಶನೊಂದಿಗೆ ಯಾದವಿ ಕಲಹದಲ್ಲಿ ತೊಡಗಿರ್ತಾನೆ. ರಾಷ್ಟ್ರಕೂಟರ ಗೋವಿಂದ ಮತ್ತು ಹಪ್ಪಾಯಕ ಸ್ವಾತಂತ್ರ್ಯ ಘೋಷಿಸಿ ಕೊಂಡಿರ್ತಾರೆ. ಹಿಮ್ಮಡಿ ಪುಲಿಕೇಶಿಯವರನ್ನು ಭೀಮಾ ನದಿಯ ದಂಡೆಯ ಮೇಲೆ ಸೋಲಿಸಿರ್ತಾರೆ. ಹಪ್ಪಾಯಕ ರಣರಂಗದಿಂದ ಓಡಿ ಹೋದರೆ ಗೋವಿಂದ ಶರಣಾಗ್ತಾರೆ ಅಂತ ಇಲ್ಲಿ. ಈತ ಮಹಾರಾಷ್ಟ್ರ ಮತ್ತು ಗುಜರಾತನ್ನು ವಶಪಡಿಸಿಕೊಂಡ ನಂತರ ತನ್ನ ಸಹೋದರನಾದ 2ನೇ ಜಯಸಿಂಹನನ್ನು ಮಾಂಡಲಿಕನನ್ನಾಗಿ ನೇಮಕ ಮಾಡ್ತಾನೆ. ಓಕೆ, ನೆಕ್ಸ್ಟ್. ಹಾಗೆ ಈ ಕ್ರಿಸ್ತಶಕ 615 ಪೂರ್ವದ ವೆಂಗಿಯನ್ನು ವಶಪಡಿಸಿಕೊಂಡು ಇಲ್ಲಿ ಸಹೋದರನಾದ ಕುಬ್ಜ ವಿಷ್ಣುವರ್ಧನನ್ನು ಮಾಂಡಲಿಕನನ್ನು ನೇಮಕವನ್ನು ಮಾಡ್ತಾನೆ. ಓಕೆ, ಹಾಗೆ ಮುಖ್ಯವಾಗಿ ನಾವು ನೋಡೋದಾದರೆ ಕ್ರಿಸ್ತಶಕ 630 ಪಲ್ಲವರ ಒಂದು ಇಲ್ಲಿ ಕ್ರಿಸ್ತಶಕ 630 ಪಲ್ಲವರ 1ನೇ ಮಹೇಂದ್ರ ವರ್ಮನನ್ನು ಇಲ್ಲಿ ನಾಡಿನ ಪಲ್ಲವರ ಕದನದಲ್ಲಿ ಸೋಲಿಸಿ ಕೊಲೆ ಮಾಡ್ತಾನೆ. ಕ್ರಿಸ್ತಶಕ 634-35 ನರ್ಮದಾ ನದಿ ದಂಡೆಯ ಮೇಲೆ ಎತ್ತರ ಪತೇಶ್ವರನಾದ ಹರ್ಷವರ್ಧನನನ್ನು ದಕ್ಷಿಣ ಪತೇಶ್ವರನಾದ ಹಿಮ್ಮಡಿ ಪುಲಿಕೇಶಿ ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಯುದ್ಧದಲ್ಲಿ ಹರ್ಷವರ್ಧನನ ಹರ್ಷವೇ ದಾರಿ ಹೋಯಿತು ಎಂದು ಹೈವೇಳಿ ಶಾಸನದಲ್ಲಿ ಉಲ್ಲೇಖವಾಗಿರುತ್ತೆ. ಹಾಗೆ ಮುಖ್ಯವಾಗಿ ನಾವು ನೋಡೋದಾದರೆ 1ನೇ ವಿಕ್ರಮಾದಿತ್ಯನ ಬಗ್ಗೆ ನೋಡೋಣ.
ಪುಲಕೇಶಿಯ ಮಗ ದೀಪ ಕಲ್ಲವರ ಒಂದನೇ ನರಸಿಂಹನವರ ಅರಣ್ಯ ಮಹೇಂದ್ರ ವರ್ಮ ಹಾಗೂ ಒಂದನೇ ಪರಮೇಶ್ವರ ವರ್ಮನನ್ನು ಕೊಲೆ ಮಾಡಿ ವಾಟಾಪಿಯನ್ನು ಕಣ್ಣನ್ನು ಸೇರಿಸಿಕೊಂಡು ಅದರಕ್ಕೆ ಬರ್ತಾನೆ. ಓಕೆ.